ಈ ಚಪ್ಪಾಳೆ ಹೊಡಿಬಹುದು, ಚೆನ್ನಾಗಿತ್ತು. ನಂಗೆ ಗೊತ್ತು ನಾವು ಕಡಿಮೆ ಜನ ಸೇರಿದೀವಿ ಅಂತ ಹೇಳಿ. ನವೆಂಬರ್ 11ನೇ ತಾರೀಕು ಎಲ್ಲರ ದಿಲ್ಗಳನ್ನ ಬೆಳ್ಳಿ ಪರದೆ ಮೂಲಕ ಕದಿಯೋದಕ್ಕೆ ಬರ್ತಾ ಇದೆ ದಿಲ್ ಪಸಂದ್ ಚಿತ್ರ. ಸೊ ಈ ಚಿತ್ರದಲ್ಲಿ ಕೃಷ್ಣ ಅವರು, ನಿಶ್ವಿಕಾ ಅವರು ಈಗ ಇಷ್ಟು ತಮಾಷೆ ಒಂದು ನೋಡಿದ ತಕ್ಷಣ ನಮ್ಗೆ ನಗು ಬರ್ತದೆ. ಇಮ್ಯಾಜಿನ್ ಮಾಡಿ ಸಿನಿಮಾದಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಇರ್ಬೋದು ಅಂತ. ಎಂಟರ್ಟೈನ್ಮೆಂಟ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತ ಮೊದಲ ಹೆಸರು ನಮ್ಮೆಲ್ಲರ ಫೇವ್ರೆಟ್ ತಬ್ಲಾ ನಾಣಿ ಸರ್. ನಾಣಿ ಸರ್, ಆತ್ಮೀಯವಾದ ಸ್ವಾಗತ. ನಿಮ್ಮಿಂದನೇ ಮಾತು ಶುರು ಆಗ್ಬೇಕು, ಬನ್ನಿ. ದೊಡ್ಡ ಚಪ್ಪಾಳೆ ನಮ್ಮೆಲ್ಲರ ಪ್ರೀತಿಯ ತಬ್ಲಾ ನಾಣಿ ಅವರಿಗೆ ಪ್ಲೀಸ್.